ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹಾಜರಾಗಿದ್ದಾರೆ ಸಚಿವ ಡಿಕೆ ಶಿವಕುಮಾರ್. ಡಿಕೆಶಿ ವಿರುದ್ಧ ಅಕ್ರಮ ಆಸ್ತಿ ಸಂಪಾದನೆ ಹಾಗೂ ತೆರಿಗೆ ವಂಚನೆ ಆರೋಪ ಕೇಳಿಬಂದಿತ್ತು. ಕೋರ್ಟ್ ಅವಧಿಗೂ ಅರ್ಧ ಗಂಟೆ ಮುಂಚೆಯೇ ಡಿಕೆ ಶಿವಕುಮಾರ್ ಹಾಜರಾಗಿದ್ದಾರೆ. ಇಂಧನ ಸಚಿವ ಡಿಕೆಶಿ ವಿರುದ್ಧ 3 ಪ್ರಕರಣಗಳನ್ನ ಐಟಿ ಇಲಾಖೆ ದಾಖಲಿಸಿತ್ತು. ಸಚಿವ ಡಿಕೆ ಶಿವಕುಮಾರ್ಗೆ ವಕೀಲರು ಹಾಗೂ ಸಂಸದ ಡಿಕೆ ಸುರೇಶ್ ಸಾಥ್ ನೀಡಿದ್ದಾರೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹಾಜರಾಗಿದ್ದಾರೆ ಡಿಕೆಶಿ. ಕೋರ್ಟ್ನ ಕಲಾಪ ಆರಂಭಕ್ಕೂ ಮುನ್ನ ಅರ್ಧ ಗಂಟೆಗೂ ಮುನ್ನವೇ ಕೋರ್ಟ್ಗೆ ಹಾಜರಾಗಿದ್ದಾರೆ. 3 ಪ್ರಕರಣಗಳನ್ನ ಐಟಿ ಇಲಾಖೆ ಈಗಾಗಲೇ ದಾಖಲಿಸಿದೆ. ಆದಾಯ ಹಾಗೂ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಹೊಂದಿರುವ ಆರೋಪದಲ್ಲಿ 3 ಪ್ರಕರಣಗಳು ದಾಖಲಾಗಿದ್ದು ಇದರ ಕುರಿತಾಗಿ ಸಮನ್ಸ್ ಕೂಡ ಜಾರಿಯಾಗಿತ್ತು. ಡಿಕೆಶಿ ಹಾಜರಾಗಬೇಕು ಅಂತ ಸಮನ್ಸ್ನಲ್ಲಿ ನ್ಯಾಯಾಲಯ ತಿಳಿಸಿತ್ತು. ಅದರಂತೆಯೇ ಅವಧಿಗೂ ಮುನ್ನವೇ ಈಗ ಕೋರ್ಟ್ಗೆ ಹಾಜರಾಗಿದ್ದಾರೆ ಡಿಕೆಶಿ. ಸಂಸದ ಡಿಕೆ ಸುರೇಶ್ ಸಾಥ್ ನೀಡಿದ್ದಾರೆ. ಡಿಕೆಶಿ ವಿರುದ್ಧ ಅಕ್ರಮ ಆಸ್ತಿ ಸಂಪಾದನೆಯ ಆಪಾದನೆಯ ಆರೋಪದ ಹಿನ್ನೆಲೆಯಲ್ಲಿ ಡಿಕೆಶಿ ಈಗ ನ್ಯಾಯಾಲಯಕ್ಕೆ ಹಾಜರಾಗ್ತಾ ಇರುವಂತಹ ದೃಶ್ಯ ನೀವೀಗ ನೋಡ್ತಾ ಇದ್ದೀರಾ. ಡಿಕೆ ಸುರೇಶ್ ಜೊತೆ ಹೋಗ್ತಿದ್ದಾರೆ. ಇದರ ಜೊತೆಗೆ ಅರ್ಧ ಗಂಟೆಗೂ ಮುಂಚೆಯೇ, ಕೋರ್ಟ್ ಕಲಾಪದ ಅರ್ಧ ಗಂಟೆಗೂ ಮುಂಚೆಯೇ ಡಿಕೆಶಿ ನ್ಯಾಯಾಲಯದ ಆವರಣದಲ್ಲಿದ್ದಾರೆ. ಎಸ್ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್, ಅಲ್ಲಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಇವತ್ತು ಏನೆಲ್ಲ ಬೆಳವಣಿಗೆ ಕಾಣುವ ಸಾಧ್ಯತೆ ಇದೆ? ಭವನ, ಐಟಿ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ನಿವಾಸ ಮತ್ತೆ ಅವರ ಕಚೇರಿಗಳು ಮತ್ತೆ ಈಗಲ್ಟನ್ ರೆಸಾರ್ಟ್ ನಲ್ಲಿ ಸಿಕ್ಕಿದಂತಹ ದಾಖಲೆ ಆಧರಿಸಿ ಐಟಿ ಇಲಾಖೆ ಆರ್ಥಿಕ ಅಪರಾಧಗಳ ನ್ಯಾಯಾಲಯಕ್ಕೆ ಒಂದು ದೂರನ್ನ 3 ದೂರುಗಳನ್ನು ನೀಡಲಾಯಿತು. 400 ಕೋಟಿಗೂ ಹೆಚ್ಚು ಲೆಕ್ಕಕ್ಕೆ ಸಿಗದ ಆಸ್ತಿ ಅವರ ಇದೆ. ಜೊತೆಗೆ ಐಟಿ ಇಲಾಖೆಗಳು ದಾಳಿ ಮಾಡುವ ಸಂದರ್ಭದಲ್ಲಿ ಈಗಲ್ ರೆಸಾರ್ಟ್ನಲ್ಲಿ 20 ಕೋಟಿಗೂ ಹೆಚ್ಚು ಲೆಕ್ಕಪತ್ರದಂತಹ ಪೇಪರ್ಗಳನ್ನ ದಾಖಲೆ ನಾಶ ಮಾಡಿದ್ರು. ಜೊತೆಗೆ ಕಳೆದ 3 ವರ್ಷಗಳಿಂದ 2015, 2016, 2017 3 ವರ್ಷಗಳಲ್ಲಿ ಸಾಕಷ್ಟು ದಾಖಲೆ. ಎಸ್, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಇನ್ನಷ್ಟು ಮಾಹಿತಿಗಾಗಿ ನಾವು ಮತ್ತೆ ಸಂಪರ್ಕಿಸ್ತೀವಿ. ಧನ್ಯವಾದ ರಮೇಶ್ ನಿಮ್ಮೆಲ್ಲ ಮಾಹಿತಿಗೆ. ಕೋರ್ಟ್ನ ಆವರಣಕ್ಕೆ ಹೋಗ್ತಾ ಇರುವಂತಹ ಡಿಕೆ ಶಿವಕುಮಾರ್ ಅವರನ್ನ ನೀವು ನೋಡ್ತಾ ಇದ್ರೆ, 3 ಪ್ರಕರಣಗಳು ಇವರ ವಿರುದ್ಧ ಐಟಿ ಇಲಾಖೆ ದಾಖಲಿಸಿರುವಂತಹದ್ದು. ನ್ಯಾಯಾಲಯದಿಂದ ಸಮನ್ಸ್ ಜಾರಿಯಾಗಿತ್ತು. ಆ ಸಮನ್ಸ್ಗೆ ಉತ್ತರವಾಗಿ ಡಿಕೆ ಶಿವಕುಮಾರ್ ಈಗ ನ್ಯಾಯಾಲಯಕ್ಕೆ ಹಾಜರಾಗ್ತಾ ಇದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ವಿಚಾರಣೆ ಆರಂಭ ಆಗುತ್ತೆ.